ದಕ್ಷಿಣ ಭಾರತೀಯ ಚಿತ್ರರಂಗದ ಖ್ಯಾತ ನಟಿ ಭಾವನಾ ಮೆನನ್ ತಮ್ಮ ಬಹುಕಾಲದ ಗೆಳೆಯ ನವೀನ್ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಆದರೆ ಇದೀಗ ನಟಿ ಭಾವನಾ ತಮ್ಮ ಪ್ರೀತಿಯ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ. ಕೇರಳ ಮೂಲದವರಾದ ಭಾವನಾ ಅವರು ಮಲಯಾಳಂ, ತಮಿಳು, ತೆಲುಗು, ಕನ್ನಡ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಆದರೆ ಕನ್ನಡದ ನಟ ಮತ್ತು ನಿರ್ಮಾಪಕ ನವೀನ್ ಅವರನ್ನ ಪ್ರೀತಿಸಿ ಮದುವೆಯಾಗಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಜಾಕಿ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ ಅಲ್ಲಿ ಫೇಮಸ್ ಆಗಿದ್ರು. ನಂತರ ಬಂದ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ರೋಮಿಯೋ, ಕಿಚ್ಚ ಸುದೀಪ್ ಅಭಿನಯದ ವಿಷ್ಣುವರ್ಧನ್ ಹಾಗೂ ಬಚ್ಚನ್ ಚಿತ್ರಗಳಿಂದ ಭಾವನಾ ಕನ್ನಡಿಗರಿಗೆ ಮನೆಮಗಳಾಗಿದ್ದಾರೆ. ಸದ್ಯಕ್ಕೆ ನಟಿ ಭಾವನಾ ಪತಿಯ ಜೊತೆ ಬೆಂಗಳೂರಿನಲ್ಲಿ ನೆಲೆಸಿದ್ದು ತಮ್ಮಿಬ್ಬರ ಪ್ರೀತಿ ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ. ನನ್ನ ರೋಮಿಯೋ ಸಿಕ್ಕಿ 9 ವರ್ಷ ಎಂದ ಭಾವನಾ ಪ್ರೀತಿ ವಿಚಾರ ಬಿಚ್ಚಿಟ್ಟ ಬಚ್ಚನ್ ಬಡಗಿ. ಜಾಕಿ ಸಿನಿಮಾ ಮೂಲಕ ಕನ್ನಡಕ್ಕೆ ಕಾಲಿಟ್ಟ ಭಾವನಾ ಕನ್ನಡದ ಹುಡುಗನನ್ನ ಪ್ರೀತಿಸಿ ಮದುವೆಯಾಗಿ ಕನ್ನಡದ ಸೊಸೆಯಾಗಿದ್ದಾರೆ. ಅಂದ ಹಾಗೆ ಭಾವನಾ ಮತ್ತು ನವೀನ್ ಅವರ ಪ್ರೇಮ ಕಥೆ ಪ್ರಾರಂಭವಾಗಿತ್ತು ರೋಮಿಯೋ ಸಿನಿಮಾ ಸಮಯದಲ್ಲಿ. 2011ರಲ್ಲಿ ಸೆಟ್ ಏರಿದ ಈ ಸಿನಿಮಾದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ಗೆ ನಾಯಕಿಯಾಗಿ ಭಾವನಾ ಕಾಣಿಸಿಕೊಂಡಿದ್ದಾರೆ. ರೋಮಿಯೋ ಸಿನಿಮಾಗೆ ನವೀನ್ ಬಂಡವಾಳ ಹೂಡಿದ್ದಾರೆ. ಈ ಸಿನಿಮಾ ಸಮಯದಲ್ಲಿ ಪ್ರಾರಂಭವಾದ ಪ್ರೀತಿಯ ಬಗ್ಗೆ ಭಾವನಾ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ರೋಮಿಯೋ ಸಿನಿಮಾಗೆ 8 ವರ್ಷ ಆಗಿದೆ, ಅದೇ ರೀತಿ ನಮ್ಮ ಪ್ರೀತಿಗೆ 9 ವರ್ಷ ಆಗಿದೆ. ಈ ಸಿನಿಮಾ ನನಗೆ ನನ್ನ ರೋಮಿಯೋವನ್ನ ನೀಡಿದೆ. ನಾವು ಹೇಗೆ ಭೇಟಿಯಾದವು, ಪ್ರೀತಿಯಲ್ಲಿ ಬಿದ್ದವು ಎನ್ನುವುದು ಮ್ಯಾಜಿಕ್. ಅಲ್ಲದೆ ನಾನು ಹೇಗೆ ನಿಮ್ಮ ಜೊತೆ ಜೀವನ ಪೂರ್ತಿ ಕಳೆಯಲು ನಿರ್ಧರಿಸಿದೆ ಎಂಬುದು ಗೊತ್ತಿಲ್ಲ. ಆದ್ರೆ ನನ್ನ ಜೀವನಕ್ಕೆ ಬಂದಿದ್ದಕ್ಕಾಗಿ ಮತ್ತು ನಿಮ್ಮ ಪ್ರೀತಿಯಲ್ಲಿ ಬಿದ್ದದಕ್ಕಾಗಿ ಧನ್ಯವಾದಗಳು. 9 ವರ್ಷ ಜೊತೆಗಿದ್ದೀವಿ ಎಂದು ತಮ್ಮ ಪ್ರೇಮ ವಾರ್ಷಿಕೋತ್ಸವಕ್ಕೆ ಶುಭಾಶಯ ತಿಳಿಸಿದ್ದಾರೆ. ಭಾವನಾ ಮತ್ತು ನವೀನ್ 2018ರಲ್ಲಿ ಕೇರಳದ ತ್ರಿಶೂರ್ನ ತಿರುವಂಬಾಡಿ ದೇವಸ್ಥಾನದಲ್ಲಿ ಸರಳವಾಗಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಇಬ್ಬರ ಮದುವೆಗೆ ಕುಟುಂಬದವರು, ಸ್ನೇಹಿತರು ಮತ್ತು ಚಿತ್ರರಂಗದ ಗಣ್ಯರು ಭಾಗಿಯಾಗಿದ್ರು. ಟೋಪಿವಾಲಾ, ಬಚ್ಚನ್, ಚೌಕಾ, ಟಗರು 99 ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಅಲ್ಲದೆ ಸದ್ಯ 3 ಕನ್ನಡದ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ. ಬಜರಂಗಿ 2, ಇನ್ಸ್ಪೆಕ್ಟರ್ ವಿಕ್ರಮ್ ಮತ್ತು ಗೋವಿಂದ ಗೋವಿಂದ ಸಿನಿಮಾದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.